ಮುಧೋಳ ತಾಲೂಕಿನ ವಜ್ರಮಟ್ಟಿ ಗ್ರಾಮದ ದಲಿತ ಸಮುದಾಯದ ವಿದ್ಯಾರ್ಥಿನಿಯೊಬ್ಬಳನ್ನ ಕೊಲೆ ಮಾಡಿರುವ ಆರೋಪಿಯನ್ನ ಪೊಲೀಸರು ಈಗಾಗಲೇ ತಮ್ಮ ವಶಕ್ಕೆ ಪಡೆದು ತನಿಖೆ ನಡೆಸಿದ್ದಾರೆ. ಭಾನುವಾರ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಮೃತ ವಿದ್ಯಾರ್ಥಿನಿಯ ಮನೆಗೆ ಭೇಟಿ ನೀಡಿದರು. ಡಿಸಿಎಂ ಗೋವಿಂದ ಕಾರಜೋಳ ಅವರು ಭೇಟಿ ಕೊಟ್ಟು ಮೃತಳ ಕುಟುಂಬದವರಿಗೆ ಸಾಂತ್ವನ ಹೇಳಿ ಇದೊಂದು ದುರ್ದೈವದ ಘಟನೆಯಾಗಿದೆ, ಈ ದುಷ್ಕೃತ್ಯ ಮಾಡಿರುವವರಿಗೆ ಕಾನೂನನ್ವಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಇಲಾಖೆಗೆ ಸೂಚನೆ ಕೊಟ್ಟಿರುವುದಾಗಿ ಹೇಳಿದರು. ಈ ಪ್ರಕರಣದಲ್ಲಿ ಶಾಮೀಲಾದವರನ್ನ ಗುರುತಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ಧವಿದೆ ಎಂದರು. ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ದೌರ್ಜನ್ಯ ಕಾಯ್ದೆಯಡಿ ಮೃತಳ ಕುಟುಂಬಕ್ಕೆ ಸರ್ಕಾರದಿಂದ 8.25 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು. ಈ ಮೊದಲನೇ ಹಂತದಲ್ಲಿ ಶೇಕಡ 50% ಅಂದರೆ 4,12,500 ರೂಪಾಯಿ ಪರಿಹಾರ ಚೆಕ್ ನೀಡಿರುವುದಾಗಿ ಹೇಳಿದ ಅವರು, ಬಾಕಿ ಪರಿಹಾರದ ಮೊತ್ತವನ್ನು ನಂತರ ನೀಡಲಾಗುತ್ತೆ. ಮೃತಳ ಕುಟುಂಬದ ಸದಸ್ಯರಿಗೆ ಸರ್ಕಾರದಿಂದ ಉದ್ಯೋಗ ಕೊಡಿಸಲಾಗುವುದು. ಮೃತಳ ಕುಟುಂಬಕ್ಕೆ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ನ ಸದಸ್ಯ ಭೀಮನಗೌಡ ಪಾಟೀಲ್, ಅರುಣ್ ಕಾರಜೋಳ್, ತಹಶೀಲ್ದಾರ್ ಎಸ್ಬಿ ಬಾಡಗಿ, ತಾಲೂಕ್ ಪಂಚಾಯತ್ ಇಒ ಕಿರಣ್ ಘೋರ್ಪಡೆ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಪೋತದಾರ್, ಸಹಾಯಕ ನಿರ್ದೇಶಕ ಮೋಹನ್ ಕೋರಡ್ಡಿ, ಸಿಪಿಐ ಹೆಚ್ಆರ್ ಪಾಟೀಲ್, ಪಿಎಸ್ಐ ಮಲ್ಲಿಕಾರ್ಜುನ್ ಬಿರಾದಾರ್, ಸಿಡಿಪಿಒ ಶೋಭಾ ಮಂಟೂರ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಂತೋಷ್ ಫ್ಯಾಷನ್ ಪ್ಲಾಜಾ ಮುಧೋಳ ಹೋಲ್ಸೇಲ್ ದರದಲ್ಲಿ ರೀಟೇಲ್ ಮಾರಾಟ. ನಮ್ಮಲ್ಲಿ ಸೀರೆಗಳ ಮಾರಾಟ ಮೇಳ ಹಮ್ಮಿಕೊಂಡಿದ್ದು, ಒಂದು ಸೀರೆ ಖರೀದಿಸಿದ್ರೆ ಒಂದು ಸೀರೆ ಸಂಪೂರ್ಣ ಉಚಿತ, ಅಥವಾ ಯಾವುದೇ ಸೀರೆಗಳನ್ನ ಖರೀದಿಸಿದ್ರು ಅವುಗಳ ಮೇಲೆ ಶೇಕಡ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಇದರ ಜೊತೆಗೆ ಬ್ಲಾಂಕೆಟ್, ಬೆಡ್ಶೀಟ್, ಚಾದರ, ಲೇಡೀಸ್ ಟಾಪ್, ಜೀನ್ಸ್ ಪ್ಯಾಂಟ್, ಶರ್ಟ್ ಮೇಲೆ ಕೂಡ ಶೇಕಡ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಹಾಗೆಯೇ ರೆಡಿಮೇಡ್ ಬಟ್ಟೆಗಳ ಮೇಲೆ 10%-50% ರಿಯಾಯಿತಿ ನೀಡಲಾಗುತ್ತಿದೆ. ಈ ಸುವರ್ಣ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಲು ಇಂದೇ ಭೇಟಿ ನೀಡಿ ಸಂತೋಷ್ ಫ್ಯಾಷನ್ ಪ್ಲಾಜಾ ನಗರಸಭೆ ಎದುರಿಗೆ ಬಸ್ ನಿಲ್ದಾಣದ ಹತ್ತಿರ ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.